ಹಾಯ್, ನಮಸ್ಕಾರ. ನ್ಯೂಸ್ ಪೇಪರ್ನ ತೆಗೆದ್ರೆ ನಮಗೆ ಸಿಗೋದು ಒಂದು ಬೆಲೆ ಇದಕ್ಕೆ ಇಲ್ಲ, ಭ್ರಷ್ಟಾಚಾರ. ನಮಗೆ ಎರಡೂ ಕೂಡ ಸಮಸ್ಯೆನೇ. ಸಾಮಾನ್ಯ ಜನರಿಗೆ ಭ್ರಷ್ಟಾಚಾರನೂ ಸಮಸ್ಯೆ, ಬೆಲೆ ಏರಿಕೆನೂ ಸಮಸ್ಯೆ. ಕಮಿಂಗ್ ಟು ಈ ಒಂದು ಭ್ರಷ್ಟಾಚಾರದ ವಿಚಾರ ಬಂದಾಗ, ಯಾರೋ ಟೋಯಿಂಗ್ ವ್ಯಾನ್ ಅವ್ರಿಗೆ ಗಾಡಿ ಹಾಕೊಂಡ್ರು, ಹೆಲ್ಮೆಟ್ ಹಾಕೊಂಡು ಬಗ ಬಗ ಅಂತ ಹೊಡಿತಾ ಇದ್ರು. ಸೊ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಸಾಮಾನ್ಯ ಜನರಿಗೆ ನುಂಗಲಾರದಷ್ಟು ಏನೋ ಒತ್ತಡ ಹಾಗೂ ಭ್ರಷ್ಟಾಚಾರ ಮೇಲೇರಿದಾಗ ಈ ರೀತಿ ವಾತಾವರಣ ಕ್ರಿಯೇಟ್ ಆಗುತ್ತೆ. ಬಟ್ ಸರ್ಕಾರ ತ್ಯಾವಪ್ಪು ಮಲ್ಕೊಂಡಿದೆ, ಏನು ತಲೆ ಕೆಡಿಸ್ಕೊಂತಲ್ಲ. ಅವ್ರು ಬಿಸಿ, ಅವ್ರೇನೋ ಸಿ ಎಂ ಚೇಂಜ್ ಅಂತೆ, ಕ್ಯಾಬಿನೆಟ್ ಅಂತೆ, ಮಂತ್ರಿ ಮಂಡಳಗಳಂತೆ, ಅವ್ರ ಅಲಿಗೇಷನ್ ಇವ್ರ ಅಲಿಗೇಷನ್ ಬರೀ ಇದೇ ಆಯಿತು. ಸೊ ಸಾಮಾನ್ಯ ಜನರ ಬಗ್ಗೆ ಯಾರಿಗೂ ಇಲ್ಲ. ಜೊತೆಯಲ್ಲಿ ಇಂಧನ ಬೆಲೆ ಮತ್ತು ಗ್ಯಾಸಿನ ಬೆಲೆ ಗಗನಕ್ಕೆ ಏರ್ಬಿಟ್ಟಿದೆ. ಸೊ ವಿ ಆಲ್ ನೋ ದಟ್ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಸತತವಾಗಿ ಏರಿಸ್ತಾ ಇದ್ದಾರೆ. ಒಂದು ಸ್ಟ್ಯಾಂಡ್ ಆಗಿರ್ತದೆ, ಇಲ್ಲ ಏರ್ತಾ ಇರ್ತದೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಬಟ್ ಅದ್ರ ಬಗ್ಗೆ ಮಾತಾಡೋಂಥ ಸರ್ಕಾರ ಆಗಿರ್ಬೋದು, ಜನಪ್ರತಿನಿಧಿಗಳು ಯಾರೂ ಕೂಡ ನಮಗೆ ಸಿಗ್ದಿರೋದು ನಿಜವಾಗ್ಲೂ ಎಲ್ಲೋ ಒಂದು ಕಡೆ ಐ ಥಿಂಕ್ ವೀರ್ ಆಲ್ ನಾವೆಲ್ಲ ಒಂದು ಮೂಕ ಪ್ರೇಕ್ಷಕರಾಗಿ ಇದನ್ನೆಲ್ಲ ಸಹಿಸ್ಕೊಳೋ ಅಂತ ಒಂದು ಪರಿಸ್ಥಿತಿ ಬಂದಿದೆ. ಭ್ರಷ್ಟಾಚಾರ ಅಂತೂ ಹೇಳಲಿಕ್ಕಿಲ್ಲ, ಅಷ್ಟು ಭ್ರಷ್ಟಾಚಾರ. ಅಂದ್ರೆ ಸಿಸ್ಟಮ್ ಇಸ್ ಟೋಟಲಿ ಕರಪ್ಟ್. ಸೊ ಎಲ್ಲಿ ನೋಡೋದು, ಬರೀ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತಲ್ಲ, ಅದು ರೆವಿನ್ಯೂ ಇಲಾಖೆ ಆಗಿರ್ಬೋದು, ಬಿ ಡಿ ಎ ಆಗಿರ್ಬೋದು, ಬಿ ಬಿ ಎಂ ಪಿ ಆಗಿರ್ಬೋದು, ಕಂದಾಯ ಇಲಾಖೆ ಆಗಿರ್ಬೋದು, ಯಾವ ಇಲಾಖೆ ತಗೊಂಡ್ರು ಕೂಡ ಯು ವಿಲ್ ಓನ್ಲಿ ಫೈಂಡ್ ಭ್ರಷ್ಟಾಚಾರ, ಭ್ರಷ್ಟಾಚಾರ, ಭ್ರಷ್ಟಾಚಾರ. ಮಕ್ಕಳ ಬರ್ತ್ ಸರ್ಟಿಫಿಕೇಟ್ ಇಂದ ಹಿಡಿದು ಹೆಣ ಸುರಕ್ಕೆ ಹೋಗೋ ಡೆತ್ ಸರ್ಟಿಫಿಕೇಟು, ಆ ಡೆತ್ನ ಆ ಒಂದು ಬಾಡಿನ ಬರಿ ಮಾಡೋಕ್ಕೂ ಕೂಡ ಇವತ್ತು ನಾವುಗಳು ಹಣ ಕೊಡಲಿಲ್ಲ ಅಂದ್ರೆ ಕೆಲಸ ಆಗಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ. ಅವ್ರವ್ರ ಸೋಗಿನಲ್ಲೇ ಇದೆ, ಸಿ ಎಂ ಡೆಲ್ಲಿನಲ್ಲೇನೋ ಬಿಸಿ ಅಂತ ಅಲ್ಲೆಲ್ಲ ಮೀಟಿಂಗ್ ಮಾಡ್ಕೊಂಡು, ಇಲ್ಲ ಒಂದ್ ಕಡೆ ಅಣ್ಣಾಮಲೈ ಏ ಮೇಕೆದಾಟ್ ಬೇಡ ನಾನು ಉಪವಾಸ ಅಂತ ಅವನು ನೋಡಿ ಹೆಂಗಿದೆ. ಇಲ್ಲಿ ಕರ್ನಾಟಕದಲ್ಲಿ ಸರ್ವಿಸ್ ಮಾಡೋಗಿ ಅಲ್ಲಿ ಹೊಸದಾಗ ಒಂದು ಬೆಂಕಿ ಇಟ್ಕೊಂಡು ಕಾಯ್ತಾ ಇದ್ದಾನೆ ಅಣ್ಣಾಮಲೈ, ಮೇಕೆದಾಟು ಬೇಡ ಅಂತ ಉಪವಾಸ ಅಂತ. ಏನೋ ಮಾಡ್ಕೊಂಡು ಸಾಯ್ಲಿ ಬಿಡಿ, ನಮ್ಗೇನ ಬೇಕಾಗಿದೆ. ಈ ಕಡೆ ನಮ್ ಸಿ ಎಂ ಇಲ್ಲ ಮೇಕೆದಾಟ್ ಮಾಡೇ ಮಾಡ್ತೀವಿ ಅಂತ ಅಂದ್ರೆ ಏನ್ ಗೊತ್ತಾ, ಯಾರನ್ನು ನೆಮ್ಮದಿಯಾಗಿಡಲ್ಲ, ಏನನ್ನೂ ಮಾಡಲ್ಲ. ಮೇಕೆದಾಟು ವಿಚಾರ ಇನ್ನ ಯಾಕೆ ಈ ವಿಚಾರ ಬಂತಂದ್ರೆ, ಮೇಕೆದಾಟು ವಿಚಾರಕ್ಕೆ ಇನ್ನ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಆಗ್ಬೇಕು, ಜಾಗ ಐಡೆಂಟಿಫೈ ಮಾಡಬೇಕು, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತ ಪ್ರಾಧಿಕಾರಗಳು ಅದಕ್ಕೆ ಒಬ್ಬ ಮತ್ತೆ ಏನೂ ಮಾಡಲ್ಲ, ಬರೀ ಅದರಿಂದ ರಾಜಕೀಯ ಮಾಡೋದು. ಈ ಕಡೆ ಬಿಜೆಪಿ ಕರ್ನಾಟಕ ಕಟ್ತೀನಿ ಅನ್ನೋದು, ಆ ಕಡೆ ಬಿಜೆಪಿ ತಮಿಳ್ನಾಡು ಇಲ್ಲ ಉಪವಾಸ ಕೂರ್ತೀನಿ. ನೋಡಿ ಹೆಂಗಿದೆ ನಾಟಕ, ಜನರನ್ನ ಹಿಂಗೆ ಮಂಗ ಮಾಡ್ತಾರೆ ಇವರೆಲ್ಲ ಸೇರ್ಕೊಂಡು ಅಂತಂದ್ರೆ, ಒಂದು ಬೆಲೆ ಏರಿಕೆ, ಅತಿ ಹೆಚ್ಚಿನ ಬೆಲೆ ಏರಿಕೆಯನ್ನು ನಾವೆಲ್ಲ ನೋಡ್ತಾ ಇದ್ದೀವಿ, ಭ್ರಷ್ಟಾಚಾರವನ್ನು ನೋಡ್ತಾ ಇದ್ದೀವಿ, ನುಂಗಲಾರದ ಪರಿಸ್ಥಿತಿಯಲ್ಲಿ ನಾವೆಲ್ಲ ಇದ್ದೀವಿ. ಒಂದು ಜನರಿಗೆ ಕೆಲಸ ಇಲ್ಲ, ಸಂಬಳ ಬರ್ತಾ ಇಲ್ಲ, ಜೀವನ ಮಾಡೋಕ್ಕೆ ದಾರಿ ಇಲ್ಲ, ಬೆಲೆ ಏರಿಕೆ, ರಾಜಕೀಯ ದೊಂಬರಾಟ, ಆಮೇಲೆ ಕೇಳಬೇಕಾದಂಥ ವಿರೋಧ ಪಕ್ಷಗಳು ಎಲ್ಲ ಒಂದು 15 ಅಮಾವಾಸ್ಯೆ ಪೂರ್ಣಿಮಾ ಕೇಳ್ಬಿಟ್ಟು ಅಥವಾ ಅವರು ಮಲ್ಕೊಂಡ್ಬಿಡ್ತಾರೆ. ಹಂಗಾಗಿ ಸೊ ವಿ ಆರ್ ಆಲ್ ಬಿಕಮ್ ಎ ವಿಕ್ಟಿಮ್ ಇನ್ ದಿಸ್. ಈ ಒಂದು ವಿಚಾರದಲ್ಲಿ ನಾವೆಲ್ಲ ವಿಕ್ಟಿಮ್ ಆಗಿಬಿಟ್ಟು ಈಗ ಏನ್ ಮಾಡೋದು ಅಂತ. ಸೊ ಸುಮ್ಮನೆ ಕೂತ್ಕೊಂಡ್ರೆ ಕೆಲಸ ಆಗಲ್ಲ. ನಾನು ನೋಡಿದೆ ಯಾವ್ದು ಗೊತ್ತಾವ, ಹಾಗಾಗಿ ಮುಂದರ್ಸ್ಕೊಂಡು ಹೋಗ್ಲಿಕ್ಕೆ ಈ ಒಂದು ಭ್ರಷ್ಟಾಚಾರ ಮುಕ್ತ ಬ್ಯಾಟ್ರಾಯಂಪರ ಕ್ಷೇತ್ರ ಅಂತ ಹೇಳಿ ಒಂದು ಒಂದು ಪಂಚ್ ಲೈನ್ ಅನ್ನ ಇಟ್ಕೊಂಡು, ಮೊದಲು ನಮ್ಮ ಬ್ಯಾಟ್ರಾಯಂಪರ ಕ್ಷೇತ್ರದಲ್ಲಿ ಏನಾದ್ರೂ ಭ್ರಷ್ಟಾಚಾರವನ್ನ ಮುಕ್ತ ಮಾಡ್ಲಿಕ್ಕೆ ಏನಾದ್ರು ಪ್ರಾಮಾಣಿಕ ಪ್ರಯತ್ನ ಮಾಡ್ಲಿಕ್ಕೆ ಆಗತ್ತಾ, ಒಂದು ಒಂದು ಮೊಮೆಂಟಮ್ ಕ್ರಿಯೇಟ್ ಮಾಡಕ್ ಆಗತ್ತಾ, ಭ್ರಷ್ಟರನ್ನು ಮಟ್ಟ ಹಾಕ್ಲಿಕ್ಕೆ ಆಗತ್ತಾ. ಇಟ್ಸ್ ನಾಟ್ ಓನ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್, ನೀವು ಅನ್ಕೊಂಡಂಗೆ ಬರೀ ಪೊಲೀಸ್ ಡಿಪಾರ್ಟ್ಮೆಂಟ್ ಟ್ರಾಫಿಕ್ ಒಬ್ಬರೇ ಅಲ್ಲ, ರೆವಿನ್ಯೂ ಇದೆ, ಬಿ ಬಿ ಎಂ ಪಿ ಇದೆ, ಸಾಕಷ್ಟು ಡಿಪಾರ್ಟ್ಮೆಂಟ್ಗಳು ಈ ಒಂದು ಲಂಚದ ಈ ಒಂದು ಹಾದಿಯಲ್ಲಿ ಹೋಗಿ ಜನರನ್ನ ಅತಿ ಹೆಚ್ಚು ಭ್ರಷ್ಟಾಚಾರವನ್ನು ಹರಡೋದ್ರಲ್ಲಿ ಈ ಒಂದು ಇಲಾಖೆಗಳು ಈ ಒಂದು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಇದ್ದಾರೆ, ಆದರೆ ಬೆಳಕಿಗೆ ಬಂದಿರುವಂತಹ ಭ್ರಷ್ಟಾಚಾರದ ಪ್ರಕರಣಗಳು ಇವು. ಸೊ ಹಂಗಾಗಿ ಭ್ರಷ್ಟಾಚಾರ ಮುಕ್ತ ಬ್ಯಾಟ್ರಾಯಂಪುರ ಕ್ಷೇತ್ರಕ್ಕೆ ಇವತ್ತಿನಿಂದ ಒಂದು ಒಂದು ಮೊಮೆಂಟಮ್ ನ ಕೊಡ್ತಾ ಇದ್ದೀವಿ. ಮಂಡ್ಯದಿಂದ ನಾವು ಸಹ ಸಾಕಷ್ಟು ವರ್ಕ್ ಮಾಡಿ ಸಾಕಷ್ಟು ಒಂದು ದೊಡ್ಡ ಮಟ್ಟದ ಭ್ರಷ್ಟಾಚಾರದ ಪ್ರಕರಣಗಳು ನಮ್ಮ ಮುಂದೆ ಬಂದಿದೆ, ದಾಖಲೆ ಸಮೇತ. ಅದನ್ನ ಏನ್ ಮಾಡ್ಬೇಕು, ಫೈನ್ ಎಲ್ಲ ಓಕೆ, ಭ್ರಷ್ಟಾಚಾರ ಅಧಿಕಾರಿಗಳು ಮಾಡ್ತಾರೆ, ಅವ್ರ ಮೇಲೆ ಕ್ರಮ ಹೆಂಗೆ ಜರುಗಿಸೋದು, ಏನ್ ಮಾಡ್ಬೇಕು ಅನ್ನೋ ಒಂದು ಒಂದು ಪ್ರೊಸೆಸ್ ಹಾಕಿ ಉತ್ತರವನ್ನು ಹುಡ್ಕೋಬೇಕಾಗಿದೆ. ಅಕಸ್ಮಾತ್ ನೀವುಗಳೇನಾದ್ರೂ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ದನಿ ಎತ್ತಬೇಕು ಅಂತಂದ್ರೆ, ಒಂದು ಅವರ ವಿರುದ್ಧ ನಿಮ್ಮ ಬಳಿ ದಾಖಲೆಗಳಿರಬೇಕು, ಒಂದ್ ಸ್ವಲ್ಪ ಎವಿಡೆನ್ಸ್ ಗಳನ್ನ ಡೆವಲಪ್ ಮಾಡಿ, ಡಾಕ್ಯುಮೆಂಟ್ಸ್ ನ ಡೆವಲಪ್ ಮಾಡಿ, ಮತ್ತೆ ಸಾಧ್ಯವಾದ್ರೆ ಏನೋ ವಿಡಿಯೋ ಎಲಿಮೆಂಟ್ಸ್, ಹಣವನ್ನು ಕೇಳ್ತಾ ಇರುವಂತ ಎವಿಡೆನ್ಸ್ ಗಳೇನೋ ವಿಡಿಯೋ ಮತ್ತೆ
ವಿಡಿಯೋ ಮತ್ತೆ ಆಡಿಯೋ ಇದ್ದಿತ್ತು ಅಂದ್ರೆ ಅದು ನಿಮ್ಗೆ ಉಪಯೋಗ ಆಗುತ್ತೆ. ಎಲ್ಲಿ ಕೊಡಬೇಕು? ಓಕೆ, ಇದನ್ನೆಲ್ಲ ಭ್ರಷ್ಟಾಚಾರ ಮಾಡ್ತಂತ ಅಧಿಕಾರಿಗಳಿದ್ದಾರೆ, ಅದನ್ನ ನಾವು ಸಹಿಸ್ಕೊಂತ ಇದೀವಿ, ಅದನ್ನ ವಿರುದ್ಧ ಧ್ವನಿ ಎತ್ತಬೇಕು ಅಂದ್ರೆ ಎಲ್ಲಿ ಕಂಪ್ಲೇಂಟ್ ಕೊಡಬೇಕು? ಕಂಪ್ಲೇಂಟ್ ಕೊಡಬೇಕಾದ್ರು ಬೆಂಗಳೂರಲ್ಲಿ ಆಂಟಿ ಕರಪ್ಷನ್ ಬ್ಯೂರೋ, ಓಕೆ, ACB ಅಂತ ಇದೆ. ಅದರ ಅಡ್ರೆಸ್ ಅನ್ನು ನಾನು ಹಾಕಿದ್ದೀನಿ, No. 49 ಖನಿಜ ಭವನ, ರೇಸ್ ಕೋರ್ಸ್ ರೋಡ್, ಬೆಂಗಳೂರು 560001. ಮತ್ತೊಮ್ಮೆ ಹೇಳ್ತೀನಿ, ಆಂಟಿ ಕರಪ್ಷನ್ ಬ್ಯೂರೋ, No. 49 ಖನಿಜ ಭವನ, ರೇಸ್ ಕೋರ್ಸ್ ರೋಡ್, ಬೆಂಗಳೂರು 560001. ಇದು ಬರೀ ಬ್ಯಾಡ್ ನಂಬರ್ಸ್ ಇರ್ತದಲ್ಲ, ಇಡೀ ಕರ್ನಾಟಕದಲ್ಲಿ ನೀವು ಎಲ್ಲೇ ಕೂಡ ಈ ಭ್ರಷ್ಟರ ವಿರುದ್ಧ ದನಿ ಎತ್ತಬಹುದು, ಆ ಭ್ರಷ್ಟ ಇಲ್ಲ ಆಂಟಿ ಕರಪ್ಷನ್ ಬ್ಯೂರೋದಲ್ಲಿ ತಮ್ಮ ದೂರುಗಳನ್ನು ದಾಖಲಿಸಬಹುದು. ಮತ್ತೆ ಅದರ ಫೋನ್ ನಂಬರ್ ಸಹ ಇದೆ, ACBಯ ಫೋನ್ ನಂಬರ್ 0802234-2101. ನೋಡೋಣ, ಒಂದು ಪ್ರಯತ್ನ ಮಾಡೋಣ. ಈಗ ಇಡೋ ಕೆಲಸ ನಾವು ಮಾಡೋ ಕೆಲಸ ಎಲ್ಲ ಆಗ್ಬೇಕು ಅಂತೇನಿಲ್ಲ, ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿದೆ. ಸೋಮವಾರದಿಂದ ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ಕೆಲವು ದೊಡ್ಡ ದೊಡ್ಡ ಬೃಹತ್ ಹಗರಣಗಳನ್ನ ಬಯಲಿ ಎಳೆದು ಅದನ್ನ ನಿಮ್ಮ ಮುಂದೆ ತಗೊಂಡ್ಬಂದು ಸಂಬಂಧಪಟ್ಟಂತ ಇಲಾಖೆಗೆ ಅದರ ದೂರನ್ನು ಸಹ ಕೊಟ್ಟು ಮುಂದಿನ ಕಾನೂನು ಕ್ರಮ ಜರುಗಿಸಲು ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಲಿದ್ದೇವೆ. ಸಾರ್ವಜನಿಕರು ಒಗ್ಗಟ್ಟಾಗಿ ಮುಂದೆ ಬಂದು ನಮಗೆ ಸಹಾಯನ ಕೊಡಬಹುದು, ಅಥವಾ ಮಾಹಿತಿಯನ್ನು ಕೊಡಬಹುದು, ಇನ್ಫಾರ್ಮೇಶನ್ ಶೇರ್ ಮಾಡಬಹುದು, ಅಥವಾ ಭ್ರಷ್ಟಾಚಾರ ನಡೀತಾ ಇರುವಂತ ಏನೋ ದಾಖಲೆಗಳಿದ್ರೇನೋ ಕೇಸ್ಗಳಿದ್ರೇನೋ ನಮ್ಮ ಜೊತೆ ಶೇರ್ ಮಾಡಬಹುದು, ಅಥವಾ ನೀವೇ ಮುಂದುವರ್ಸಂಗಿದ್ರೆ ಅದಕ್ಕೆ ಬೇಕಾದಂತ ಅಸಿಸ್ಟೆನ್ಸ್, ಲೀಗಲ್ ಅಸಿಸ್ಟೆನ್ಸ್ ಅನ್ನು ಸಹ ನಮ್ಮ ಒಂದು ಟೀಮ್ ಕೊಡಲು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳುತ್ತಾ, ಇವತ್ತಿನಿಂದ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ಮುಕ್ತವಾಗಿ ಒಂದು ಹೋರಾಟವನ್ನ ಕೈಗೆತ್ಕೊಂಡಿದ್ದೇವೆ ನಾವು, ನಮ್ಮ ಸಮಾನ ಮನಸ್ಕರರು. ನೋಡೋಣ ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಲು ಮತ್ತೆ ನಿಮ್ ಜೊತೆ ಮಾಹಿತಿಗಳನ್ನ ಹಂಚ್ಕೊಳ್ತೀವಿ ಅಂತ ಈ ಮೂಲಕ ಹೇಳುತ್ತಾ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಎ ಲಾಟ್.